जरा आँख में भर लो पानी, जो शहीद हुए हैं उनकी जरा याद करो। नमस्कार, नानु हेच्चार प्रभाकर, लेखक ಸಕ್ಕಸುದ್ದಿ ಡಾಟ್ ಕಾಂ ಸಂಪಾದಕ. ರೈತ ಮತ್ತು ಸೈನಿಕ ನಮ್ಮ ದೇಶವನ್ನ ಕಾಯುವುದು ಮಾತ್ರವಲ್ಲ, ನಮಗೆ ನೀಡುವ ಅನ್ನದ ಮೂಲಕ ನಾವು ಬೆಚ್ಚನೆಯ ಭಾವವನ್ನ ಒಂದು ಸುಭದ್ರ ಬದುಕನ್ನು ನಡೆಸಲಿಕ್ಕೆ ತಮ್ಮ ನಿರಂತರ ಬದುಕನ್ನು ಸವಿಸುವಂತಹ ಅಂತಹದರಲ್ಲಿ ನಿನ್ನೆ ಆಗಿರುವಂತಹ ಘಟನೆ, ಒಬ್ಬ ಉಗ್ರ 30-40 ಯೋಧರನ್ನ ಬಲಿ ತೆಗೆದುಕೊಳ್ತಾನೆ ಅಂದ್ರೆ ಮನಸ್ಸಿಗೆ ಬಹಳ ವ್ಯಥೆ ಆಗ್ತಾ ಇದೆ, ಬಹಳ ಕಷ್ಟವಾಗ್ತಿದೆ. ಒಬ್ಬ ಯೋಧ ತನ್ನ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಲಿಕ್ಕೂ ಸಿದ್ಧನಾಗಿರ್ತಾನೆ, ಆದ್ರೆ ಇಂತಹ ಕುಕೃತ್ಯಗಳಿಂದ ಬಲಿಯಾಗೋದಿದೆಯಲ್ಲ, ಮನಸ್ಸಿಗೆ ಬಹಳ ಘಾಸಿ ಆಗುತ್ತೆ. ನಾವು ನೋಡಿದ್ದೇವೆ ಕಾರ್ಗಿಲ್ ನಂತಹ ಯುದ್ಧದಲ್ಲಿ ನಮ್ಮ ಸೈನಿಕರು ವೀರ ಮರಣವನ್ನ ಅಪ್ಪಿದ್ದಾರೆ, ಹಾಗೇನೆ ಶತ್ರುವನ್ನ ಸದೆ ಪಡೆದಿದ್ದಾರೆ. ಆದ್ರೆ ನಿನ್ನೆ ಆಗಿರುವಂತಹ ಘಟನೆ ಬಹಳ ಮನಸ್ಸಿಗೆ ಯಾಕೆ ನೋವಾಗ್ತಿದೆ ಅಂದ್ರೆ, ಸೊ ನಮ್ಮ ಇಷ್ಟೆಲ್ಲ ವ್ಯವಸ್ಥೆಗಳ ನಡುವೆಯೂ ಕೂಡ ಸೊ ನಮ್ಮ ಇಂಟೆಲಿಜೆನ್ಸ್ ವಿಂಗ್ ಈ ವಿಚಾರದಲ್ಲಿ ಎಲ್ಲಿ ಎಡವಿದೆ? ಹಾಗಿದ್ರೆ ಒಂದು ದೇಶದ ಸೈನಿಕನಿಗೆ, ಯೋಧನಿಗೆ ಈ ರೀತಿ ಒಬ್ಬ ಉಗ್ರ ಬಂದು ಅಟ್ಯಾಕ್ ಮಾಡ್ತಾನೆ ಅನ್ನೋದಾದ್ರೆ, ಸೊ ಇನ್ನೂ ನಮ್ಮ ಸರ್ಕಾರ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕಾಗಿದೆ, ಆ ಯೋಧರನ್ನ ಮತ್ತೆ ಅವರ ಆ ಡೆಡಿಕೇಶನ್ ಅನ್ನು ರಕ್ಷಣೆ ಮಾಡಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕೃತ್ಯ ಭಾರತ ಸರ್ಕಾರಕ್ಕೆ ದೊಡ್ಡ ಪಾಠವಾಗಬೇಕು, ಶತ್ರು ಸೈನ್ಯವನ್ನ ಸದೆಬಡಿಯಬೇಕು ಮತ್ತು ಮುಂದೆ ಇಂತಹ ಘಟನೆಗಳಾಗದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು. ಆ ವೀರ ಮರಣವನ್ನ ಹೊಂದಿದಂತಹ ಎಲ್ಲ ಹುತಾತ್ಮನಿಗೂ ಒಂದು ದೊಡ್ಡ ಸಲಾಂ. ಹಾಗೇನೆ ಮುಂದಿನ ದಿನಮಾನಗಳಲ್ಲಿ ಇಂತಹ ಕೃತ್ಯವನ್ನ ಖಂಡಿಸಿ ಆ ಉಗ್ರರನ್ನ ಸದೆಬಡಿಯುವಂತಹ ಕಾರ್ಯ ನಮ್ಮ ಭಾರತೀಯ ಸೈನ್ಯ ಮಾಡೇ ಮಾಡುತ್ತೆ ಅನ್ನುವಂತಹ ವಿಶ್ವಾಸದೊಂದಿಗೆ ಈ ನಿಟ್ಟಿನಲ್ಲಿ ಸರ್ಕಾರ, ದೇಶ, ಇಡೀ ದೇಶದ ಜನತೆ ನಾವು ಆ ಸೈನಿಕರ ಪರ ಇದ್ದೇವೆ ಅನ್ನುವಂತಹ ಭರವಸೆಯನ್ನು ನಾವು ತುಂಬುತ್ತಾ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆ ನಾವು ಒಂದು ದೊಡ್ಡ ಗೆಲುವನ್ನು ನಿರೀಕ್ಷೆ ಮಾಡೋಣ. ಆ ಉಗ್ರರನ್ನ ಸದೆ ಬಳಿಯುವಂತಹದನ್ನ ನಾವು ನೋಡ್ತೇವೆ ಅನ್ನುವಂತಹ ಭರವಸೆಯನ್ನ ಇಟ್ಕೊಳ್ಳೋಣ. ಜೈ ಹಿಂದ್. ಶಹೀದ್ ಆತ್ಮೀಯ ಸಕ್ಕತ್ಸುದ್ದಿ ಡಾಟ್ ಕಾಂ ವೀಕ್ಷಕರೇ, ಕಾಶ್ಮೀರದ ಆವಂತಿಪೋರಾದಲ್ಲಿ ಸಿಆರ್ಪಿಎಫ್ ಬಸ್ ಸ್ಫೋಟಕಗಳಿದ್ದ ಸ್ಕಾರ್ಪಿಯೋ ಡಿಕ್ಕಿ ಹೊಡೆದು 42 ಯೋಧರು ಬಲಿಯಾಗಿರುವಂತಹ ಉಗ್ರರ ಈ ದಾಳಿಯಿಂದ ನಮ್ಮ ವೀರ ಯೋಧರು ಬಲಿಯಾಗಿರುವಂತಹ ಹುತಾತ್ಮರಾಗಿರುವಂತಹ ಸುದ್ದಿ ಬರ ಸಿಡಿಲಿನಂತೆ ಬಂದು ಹೊಡೆದಿದೆ. ಕಾಶ್ಮೀರದಲ್ಲಿ ಉಗ್ರರು ಇಂತಹ ಘೋರ ಕೃತ್ಯ ಎಸಗಿದ್ದು ಇದು ಪ್ರತಿಯೊಬ್ಬ ಭಾರತೀಯರ ರಕ್ತ ಕುದಿಯುವ ಹಾಗೆ ಮಾಡಿರುವಂತಹ ಘಟನೆ. ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಸಿಬ್ಬಂದಿ ಪ್ರಯಾಣ ಮಾಡುತ್ತಿದ್ದ ಬಸ್ಗೆ ಜೈಷ್ ಎ ಮೊಹಮ್ಮದ್ ಉಗ್ರನೊಬ್ಬ ಸ್ಫೋಟಕ ತುಂಬಿದ್ದ ಸ್ಕಾರ್ಪಿಯೋವನ್ನು ಡಿಕ್ಕಿ ಹೊಡೆಸಿದ್ದರಿಂದ 42 ಯೋಧರು ಹುತಾತ್ಮರಾಗಿದ್ದಾರೆ. ಬಸ್ನಲ್ಲಿದ್ದ ಇತರರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಫೋಟಗೊಂಡ ಬಸ್ನಲ್ಲಿ 44 ಸಿಬ್ಬಂದಿ ಇದ್ದರು ಎನ್ನಲಾಗಿದೆ. ಆದರೆ ಎಷ್ಟು ಜನರಿದ್ದರು ಅನ್ನೋದನ್ನು ಅಧಿಕಾರಿಗಳು ಇನ್ನೂ ಖಚಿತಪಡಿಸಬೇಕಾಗಿದೆ. ಸ್ಫೋಟದ ಸಂದರ್ಭದಲ್ಲಿ ಹೆದ್ದಾರಿಯ ವಿವಿಧೆಡೆ ಬೇರೆ ಬೇರೆ ಬಸ್ಗಳಲ್ಲಿ ಸಿಆರ್ಪಿಎಫ್ನ 2500ಕ್ಕೂ ಹೆಚ್ಚು ಸಿಬ್ಬಂದಿ ಸಂಚರಿಸುತ್ತಿದ್ದರು. ಇವರಲ್ಲಿ ಹಲವು ಮಂದಿ ರಜೆಯನ್ನು ಕಳೆದು ಮತ್ತೆ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ರು. ಇದರಲ್ಲಿ ನಮ್ಮ ಮಂಡ್ಯದ ಯೋಧನೊಬ್ಬ ಕೂಡ ಹುತಾತ್ಮರಾಗಿರುವುದು ನಿಜಕ್ಕೂ ಆಘಾತಕಾರಿ ವಿಷಯ. ಗಾಯಗೊಂಡವರನ್ನು ಶ್ರೀನಗರದಲ್ಲಿರುವ ಸೇನಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಫೋಟಗೊಂಡ ಬಸ್ ಸಂಪೂರ್ಣ ಛಿದ್ರವಾಗಿದ್ದು ಒಂದು ರೀತಿ ಕಬ್ಬಿಣದ ಗುಡ್ಡೆಯ ರೀತಿ ಕಾಣಿಸ್ತಾ ಇರೋದು ಮನಸ್ಸಿಗೆ ಬಹಳ ಖೇದವನ್ನು ಉಂಟು ಮಾಡುವಂತಹದ್ದು.
ಈ ಘಟನೆ ನಡೆದ ಸ್ಥಳದ ಸುತ್ತಲೂ ಮನುಷ್ಯ ದೇಹದ ಭಾಗಗಳು ಚದುರು ಹೋಗಿರ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ಬಹಳ ನೋವನ್ನು ಉಂಟು ಮಾಡ್ತಾ ಇದೆ. ಒಟ್ಟಾರೆ ಈ ಉಗ್ರರ ಕೃತ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವ್ಯಾಪಕ ಆಕ್ರೋಶ ಎದುರಾಗ್ತಾ ಇದೆ. ಸನ್ಮಾನ್ಯ ಪ್ರಧಾನಿಗಳು ಕೂಡ ಇದು ಹೇಡಿತನದ ತುಚ್ಛ ಕೃತ್ಯ, ನಮ್ಮ ದಿಟ್ಟ ಭದ್ರತಾ ಸಿಬ್ಬಂದಿಯ ತ್ಯಾಗ ವ್ಯರ್ಥವಾಗಿ ಹೋಗಲು ಬಿಡೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಈ ಮಾತಿಗೆ ಪೂರಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಅಥವಾ ಉಗ್ರರ ವಿರುದ್ಧ ತಕ್ಷಣವೇ ಒಂದು ಯುದ್ಧವನ್ನು ಮಾಡಬೇಕು ಅನ್ನುವ ರೀತಿಯ ಅಭಿಪ್ರಾಯಗಳು ಎಲ್ಲೆಡೆ ಹೆಚ್ಚಾಗ್ತಾ ಇದ್ದಾವೆ. ಒಟ್ಟಾರೆ ಅತಿ ಘೋರವಾದಂತಹ ಈ ಕೃತ್ಯ ಇತ್ತೀಚಿನ ದಶಕಗಳಲ್ಲಿ ಅತ್ಯಂತ ಭೀಕರವಾಗಿರುವಂತಹದ್ದು. 2001 ಅಕ್ಟೋಬರ್ 1 ಮೂವರು ಉಗ್ರರು ಸ್ಫೋಟಕ ತುಂಬಿದ್ದ ಟಾಟಾ ಸುಮೋವನ್ನು ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಯ ಸಂಕೀರ್ಣದ ಗೇಟ್ಗೆ ಡಿಕ್ಕಿ ಹೊಡೆಸಿದರು. ಆ ಸ್ಫೋಟದಲ್ಲಿ 38 ಮಂದಿ ಜೀವ ಕಳ್ಕೊಂಡಿದ್ದರು. 2016 ಸೆಪ್ಟೆಂಬರ್ನಲ್ಲಿ ಕಾಶ್ಮೀರದ ಉರಿಯಲ್ಲಿರುವ ಸೇನಾ ಶಿಬಿರದ ಮೇಲೆ 4 ಉಗ್ರರು ನುಸುಳಿ ದಾಳಿ ನಡೆಸಿದರು. ಇದರಲ್ಲಿ ಒಟ್ಟು 18 ಮಂದಿ ಯೋಧರು ಹುತಾತ್ಮರಾಗಿದ್ದರು. ಇದಕ್ಕೆ ಪ್ರತೀಕಾರವಾಗಿ ಗಡಿ ದಾಟಿ ಹೋಗಿದ್ದ ಭಾರತದ ಯೋಧರು ನಿರ್ದಿಷ್ಟ ದಾಳಿಯನ್ನು ನಡೆಸಿ ಉಗ್ರರ ಹಲವು ಶಿಬಿರಗಳನ್ನು ನಾಶ ಮಾಡಿದ್ದಾರೆ. ಗುರುವಾರದ ದಾಳಿಯು ಈ ಎಲ್ಲದಕ್ಕಿಂತ ಭೀಕರವಾಗಿದೆ. ಪದೇ ಪದೇ ಮರುಕಳಿಸುತ್ತಿರುವ ಈ ಉಗ್ರರ ಆಟಾಟೋಪಕ್ಕೆ ತತ್ಕ್ಷಣದಿಂದಲೇ ಕಡಿವಾಣ ಹಾಕಬೇಕು. ಭಾರತೀಯ ಸೈನ್ಯದ ಶಕ್ತಿ ಏನೆಂದು ತಕ್ಷಣವೇ ತೋರಿಸಬೇಕು ಎನ್ನುವಂತಹ ಅಭಿಪ್ರಾಯಗಳು ಇಡೀ ದೇಶದಾದ್ಯಂತ ವ್ಯಕ್ತವಾಗ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ತತ್ಕ್ಷಣದಿಂದಲೇ ಉಗ್ರರ ಆಟಾಟೋಪಕ್ಕೆ ಕಡಿವಾಣ ಹಾಕುವಂತಹ ಪ್ರಯತ್ನಗಳನ್ನು ಮಾಡಬೇಕು ಅಂತ sakkasuddi.com ಈ ಮೂಲಕ ಒತ್ತಾಯಿಸುತ್ತೆ. For more programs, kindly subscribe Sakkasuddi on YouTube channel and follow us Facebook, Twitter and Instagram.